ಮಾರ್ಚ್ 17ಕ್ಕೆ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರ ಬಿಡುಗಡೆ ಕಾಣುತ್ತಿದೆ. ಈ ಚಿತ್ರವನ್ನು ಸೆನ್ಸಾರ್ ಸದಸ್ಯರು ವೀಕ್ಷಿಸಿ ಯುಎ ಸರ್ಟಿಫಿಕೇಟ್ ಅನ್ನು ನೀಡಿದ್ದಾರೆ. ಚಿತ್ರದ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಜೇಮ್ಸ್ ಚಿತ್ರದ ಪ್ರೆಸ್ ಮೀಟ್ ಬೆಂಗಳೂರಿನಲ್ಲಿ ನಡೆದಿದೆ. ಈ ಚಿತ್ರದಲ್ಲಿ ತನ್ನ ಸಹೋದರ ಪುನೀತ್ ರಾಜ್ಕುಮಾರ್ ಅವರಿಗೆ ಕಂಠದಾನ ಮಾಡಿದ ಶಿವರಾಜ್ಕುಮಾರ್ ಅವರು ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡು ಭಾವುಕರಾಗಿದ್ದಾರೆ. ಶಿವಣ್ಣನವರು ಮಾತನಾಡುತ್ತಾ, ಮಾತನಾಡೋಕ್ಕೆ ಕಷ್ಟ ಆಗುತ್ತಿದೆ. 4 ತಿಂಗಳಿಂದ ನಗ್ತೀವಿ, ಊಟ ಮಾಡ್ತೀವಿ, ಶೂಟಿಂಗ್ನಲ್ಲಿ ಭಾಗಿಯಾಗ್ತೀವಿ, ಆದರೆ ಮನಸ್ಸಲ್ಲಿರೋ ನೋವು ಕಡಿಮೆ ಆಗುತ್ತಿಲ್ಲ. ಬದುಕಬೇಕು, ಬದುಕ್ತಾ ಇದ್ದೀವಿ. ಅಪ್ಪು ಚಿಕ್ಕ ವಯಸ್ಸಿಗೆ ಹೋದ, ನೆನಪಿಸಿಕೊಂಡಾಗಲೆಲ್ಲ ನೋವು ಜಾಸ್ತಿನೇ ಆಗ್ತಿದೆ. ಅಪ್ಪನ ಬಿಟ್ಟು ಬದುಕೋಕೆ ಕಷ್ಟ ಆಗುತ್ತಿದೆ ಎಂದು ಶಿವಣ್ಣ ಹೇಳುತ್ತಾ ಭಾವುಕರಾದರು. ಇಷ್ಟು ಬೇಗ ಹೋಗ್ತಾನೆ ಅಂದ್ಕೊಂಡಿರಲಿಲ್ಲ. ಹೊರಗಡೆ ಹೋದಾಗ ಅಪ್ಪು ಅವರ ಅಣ್ಣ ಅಲ್ವಾ ಸರ್ ಎಂದು ಕೇಳುತ್ತಾರೆ. ಒಂದು ಕಡೆ ತುಂಬ ನೋವಾಗುತ್ತದೆ, ಅಂತಹ ತಮ್ಮನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಎಂದು ಅವರು ಹೇಳಿದ್ದಾರೆ. ಎಲ್ಲೇ ಹೋದರೂ ಎಲ್ಲ ವೇದಿಕೆ ಮೇಲೂ ಅಪ್ಪನ ತುಂಬ ಹೊಗಳುತ್ತಿದ್ದೆ, ಅದೇ ತಪ್ಪಾಯ್ತಾ? ನನ್ನ ಮಾತುಗಳಿಂದಲೇ ಹಿಂಗಾಯ್ತಾ? ನನ್ನ ತಮ್ಮ ದೂರ ಆಗಿಬಿಟ್ಟ, ನಾನೇ ತುಂಬ ಹೊಗಳಿ ತಪ್ಪು ಮಾಡಿಬಿಟ್ನ ಅನ್ನುವ ಗಿಲ್ಟ್ ಕಾಡುತ್ತೆ ಅಂತ ಶಿವಣ್ಣ ಹೇಳಿದ್ದಾರೆ. ಅವನ ಅಣ್ಣನಾಗಿ ಇರೋಕೆ ನಾನು ಅದೃಷ್ಟ ಮಾಡಿದ್ದೆ. ಅಪ್ಪು ಯಾವಾಗಲೂ ಬದುಕಿರುತ್ತಾನೆ, ಜೇಮ್ಸ್ ತಂಡಕ್ಕೆ ಒಳ್ಳೆಯದಾಗಲಿ ಎಂದು ಶಿವಣ್ಣ ಹೇಳಿದರು. ಇನ್ನು ಅಪ್ಪುಗೆ ವಾಯ್ಸ್ ಕೊಟ್ಟಿರುವ ಬಗ್ಗೆ ಮಾತನಾಡುತ್ತಾ, ಅಪ್ಪು ವಾಯ್ಸ್ಗೆ ಮಿಮಿಕ್ರಿ ಮಾಡುವವರ ಬಳಿ ಮಾಡಿಸೋಕೆ ಟ್ರೈ ಮಾಡಿ ಎಂದಿದ್ದೆ. ಚೇತನ್ ಅವರು ಟ್ರೈ ಮಾಡಿದರು, ಆದರೆ ಸರಿಯಾಗಿ ಬರಲಿಲ್ಲ. ನಾನು ತುಂಬಾ ಹೆದರಿಕೊಂಡು ಮಾಡಿದೆ. ಅಪ್ಪು ಅವರದ್ದು ಅದ್ಭುತ ವಾಯ್ಸ್ ಆಗಿತ್ತು. ಸ್ವಲ್ಪ ಟ್ರೈ ಮಾಡಿದ್ದೇನೆ. ಅಪ್ಪು ವಾಯ್ಸ್ಗೆ 2 ದಿನ ಡಬ್ ಮಾಡಿದ್ದೇನೆ. ಅವನ ರೀತಿ ವಾಯ್ಸ್ ಡಬ್ ಮಾಡೋಕೆ ನಿಜಕ್ಕೂ ಕಷ್ಟ ಆಯಿತು, ಆದರೂ ಮಾಡಿದ್ದೇನೆ. ಸಿನಿಮಾಗೆ ಒಳ್ಳೆಯದಾಗಲಿ ಎಂದು ಶಿವಣ್ಣ ಹೇಳಿದರು. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಕಮೆಂಟ್ ಬಾಕ್ಸ್ನಲ್ಲಿ ಆಲ್ ದ ಬೆಸ್ಟ್ ಎಂದು ಬರೆದು ಜೇಮ್ಸ್ ಚಿತ್ರಕ್ಕೆ ನಿಮ್ಮ ಶುಭಾಶಯ ತಿಳಿಸಿ. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ.